ವೀಕ್ಷಕರೇ ಮೊಗ್ವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್. ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ಯಾತ್ರೆಯು 8 ಅಕ್ಟೋಬರ್ ತುಮಕೂರು ಜಿಲ್ಲೆಗೆ ಆಗಮಿಸಲಿದ್ದು, ಈ ಯಾತ್ರೆಯಲ್ಲಿ ಕನಿಷ್ಠ 5,000 ಜನ ಅವರೊಂದಿಗೆ ಹೆಜ್ಜೆ ಹಾಕಲಿದ್ದಾರೆ ಎಂದು ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದರು. ತುಮಕೂರು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಭಾರತ್ ಜೋಡೋ ಅಭಿಯಾನದ ಪೂರ್ವಭಾವಿ ಸಭೆ ನಂತರ ಪರಮೇಶ್ವರ್ ಅವರು ಸುದ್ದಿಗಾರರೊಡನೆ ಮಾತನಾಡುತ್ತಿದ್ದರು. ಇನ್ನು ರಾಹುಲ್ ಗಾಂಧಿರವರು ತುಮಕೂರು ಜಿಲ್ಲೆಯಲ್ಲಿಯೇ ಹೆಚ್ಚಿನ ಅವಧಿಯಲ್ಲಿ ಸಂಚರಿಸುವುದರಿಂದ ಇದನ್ನು ಯಶಸ್ವಿಗೊಳಿಸುವ ಹೊಣೆಗಾರಿಕೆ ಜಿಲ್ಲೆಯ ನಾಯಕರ ಮೇಲಿದೆ ಎಂದು ಪರಮೇಶ್ವರ್ ತಿಳಿಸಿದರು. ಮತ್ತು ಯಾವ ರೀತಿ ನಮ್ಮ ಪಬ್ಲಿಸಿಟಿ ಇವೆಲ್ಲವನ್ನು ಕೂಡ ಯಾವ ರೀತಿ ಮಾಡಬೇಕು ಮತ್ತು ಎಲ್ಲ ಮುಖಂಡರು ಕೂಡ ಎಲ್ಲ ಕ್ಷೇತ್ರದಲ್ಲಿ ಏನು ಪಾದಯಾತ್ರೆ ಆಗಿ ಹೋಗುವಂಥ ಎಲ್ಲ ಕ್ಷೇತ್ರಗಳಲ್ಲಿ ಅವರ ಜವಾಬ್ದಾರಿಯನ್ನು ತೆಗೆದುಕೊಂಡು ಮಾಡಬೇಕು ಅಂತೇಳಿ ನಾವು ತಿಳಿಸಿದ್ದೇವೆ. ಪ್ರತಿ ನಿಮಿಷ ಕನಿಷ್ಠ 25,000 ಜನ ಅವರ ಜೊತೆಯಲ್ಲಿ ನಡೀತಾರೆ. ಒಂದು ಸಂತೋಷದ ಸುದ್ದಿ ಕೂಡ ನಮಗೆ ಬಂದಿರುವಂಥದ್ದು, ಪ್ರಿಯಾಂಕಾ ಗಾಂಧಿಯವರು ಕೂಡ ನಡೀತಾರೆ. ಡೇಟ್ಗಳು ಮಾಡಿದ್ದಾರೆ, 7 ಅಥವಾ 6, 7, 8 ಬಂದಿದ್ದಾರೆ. 8 ಆದರೆ ನಮ್ಮ ಜಿಲ್ಲೆಗೆ ಬರ್ತಾರೆ, 7 ಆದರೆ ಬಹುಶಃ ನಾಗಮಂಗಲದಲ್ಲೇ ಅವರು ನಡೀತಕ್ಕಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರ ಜೊತೆಯಲ್ಲಿ ನಡೀತಾರೋ ಅವರು ನಡೀತಕ್ಕಂಥ ಸಂದರ್ಭದಲ್ಲಿ 1,00,000 ಮಹಿಳೆಯರು ಇಡೀ ರಾಜ್ಯದಿಂದ ಬಂದು ಅವರ ಪಾದಯಾತ್ರೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ನಮ್ಮ ಅಧ್ಯಕ್ಷರಾದ ಶಿವಕುಮಾರ್ ಅವರು ಕರೆ ಕೊಟ್ಟಿದ್ದಾರೆ. ಅದಕ್ಕೆ ತಯಾರಿಯನ್ನು ಕೂಡ ನಡೆಸ್ತಾ ಇದ್ದೇವೆ. ಇದು ಒಂದು ರೀತಿಯಲ್ಲಿ ಐತಿಹಾಸಿಕವಾದಂಥ ಘಟನೆ ನಡೆಯುತ್ತೆ ಅಂತೇಳಿ ನಮಗೆಲ್ಲ ಅನಿಸುತ್ತೆ. ನಮ್ಮ ಜಿಲ್ಲೆಯಲ್ಲಿ ನಾವೆಲ್ಲರೂ ಕೂಡ ಸೇರಿ ಒಟ್ಟಾಗಿ ಯಶಸ್ವಿಯನ್ನು ಖಂಡಿಸಬೇಕು. 8 ಅಕ್ಟೋಬರ್ ಜಿಲ್ಲೆಯ ಟಿಬಿ ಕ್ರಾಸ್ನಲ್ಲಿ ಯಾತ್ರೆ ಆರಂಭವಾಗಲಿದೆ. ಕಲ್ಲೂರು ಕ್ರಾಸ್ನಲ್ಲಿ ರೈತರೊಡನೆ ರಾಹುಲ್ ಗಾಂಧಿ ಮಾತನಾಡಲಿದ್ದಾರೆ ಎಂದು ಹೇಳಿದರು. ಜಿಲ್ಲೆಯಲ್ಲಿ 4 ದಿವಸ ನಡೆಯುತ್ತೆ. 1-2 ರಾತ್ರಿ ತಂಗುತ್ತಾರೆ. 1 ನಮಗೆ ವಿವೇಕರೆ, ಇನ್ನೊಂದು ಕಲ್ಲಂಬೆಳದ ಹತ್ರ ಅಲ್ಲಿ ಹಾಡಿ ಮಧ್ಯಾಹ್ನ ಲಂಚ್ಗಳು, 3 ಲಂಚ್ಗಳು ಈಗಿನಿರ್ತಕ್ಕಂಥ ರೂಟ್ ಮ್ಯಾಪು ಅವರು ಆದಿಚುಂಚನಗಿರಿಯಲ್ಲಿ ಹಾಲ್ಟ್ ಮಾಡ್ತಾರೆ 7ನೇ ತಾರೀಕು ರಾತ್ರಿ. ಇನ್ನು ಈ ಸಂದರ್ಭದಲ್ಲಿ ಮಾಜಿ ಸಚಿವ ವೆಂಕಟರಮಣಪ್ಪ, ಮಾಜಿ ಶಾಸಕ ರಫೀಕ್ ಅಹಮದ್ ಮತ್ತಿತರರು ಪಾಲ್ಗೊಂಡಿದ್ದರು. ಎನ್ಎಸ್ ಮಾರುತಿ ಪ್ರಸಾದ್, ಅಮುಕ್ ಟಿವಿ, ತುಮಕೂರು. ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಕಂದಾಯ ಸಚಿವ ಆರ್ ಅಶೋಕ್ ರವರು ಸೋಮವಾರ ಸಂಜೆ ಭೇಟಿ ನೀಡಿ ಲಿಂಗೈಕ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳ ಗದ್ದುಗೆ ದರ್ಶನ ಪಡೆದರು. ಆನಂತರ ಸಿದ್ಧಗಂಗಾ ಮಠಾಧ್ಯಕ್ಷ ಸಿದ್ಧಲಿಂಗ ಮಹಾಸ್ವಾಮಿಗಳ ಆಶೀರ್ವಾದ ಪಡೆದುಕೊಂಡ ನಂತರ ಸುದ್ದಿಗಾರರೊಡನೆ ಸಚಿವರು ಮಾತನಾಡಿದರು. ಕಾಂಗ್ರೆಸ್ಸಿಗರು 65 ವರ್ಷಗಳ ಕಾಲ ರಾಜ್ಯವನ್ನು ಲೂಟಿ ಮಾಡಿದ್ದಾರೆ. ಅಂಥವರು ಭ್ರಷ್ಟಾಚಾರದ ಬಗ್ಗೆ ಮಾತನಾಡಿದರೆ ಕೇಳಲು ಸಾಧ್ಯವೇ ಎಂದು ಪ್ರಶ್ನಿಸಿದರು. ಇಲ್ಲಿವರೆಗೂ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯನವರು, ಇನ್ನೂ ಬಹಳ ಜನ ಇದ್ರು, ಎಲ್ಲ ಸರ್ತಿ ಸಾಲಲ್ಲಿ ನಿಂತಿದ್ದಾರೆ. ಅಂಥವ್ರ ಬಂದು ಪೋಸ್ಟ್ ಅಂಟಿಸ್ತಾರೆ ಅಂದರೆ ಆ ಪೋಸ್ಟ್ಗೆ ಗೌರವನೇ ಇಲ್ಲ, 3 ನಾಯಕ ಪೈಸದ ಬೆಲೆ ಇಲ್ಲ ಆ ಪೋಸ್ಟ್. ಸರ್, ಕಾಂಗ್ರೆಸ್ನವ್ರು ಇರಲಿ, ಜೆ ಡಿ ಎಸ್ನವ್ರು ಕೂಡ ನಿಮ್ಮ ಸಚಿವರ ಬಗ್ಗೆ, ಅಶೋಕ್ ನಾರಾಯಣ ಬಗ್ಗೆ ಆರೋಪ ಮಾಡಿದ್ದಾರೆ. ಅಶ್ವಥ್ ನಾರಾಯಣ ಅವರು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಏನೈತೆ ಅದಕ್ಕೂ ಅಶ್ವಥ್ ನಾರಾಯಣಕ್ಕೂ ಏನು ಸಂಬಂಧ ಇಲ್ಲ. ಅದು ಪ್ರೈವೇಟ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್, ಅದು ಭಾಳ ವರ್ಷದಿಂದ ನಡೀತಾ ಇದೆ, ಭಾಳ ವರ್ಷಗಳು, ಸುಮಾರು 60-70 ವರ್ಷದಿಂದ ನಡೀತಾ ಇದೆ. ಕಾನೂನು ಪ್ರಕಾರ ಏನು ಕೊಡಬೇಕು ಆ ರೀತಿ ಅವರು ಅದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಅದರಲ್ಲಿದ್ದರೆ ನನಗೆ ಅರ್ಥ ಆಗದೆ ಇರೋವಂಥದ್ದು ಅಂದರೆ ಏನು ಇಲ್ಲದೆ ಸುಖ ಸುಮ್ಮನೆ ಆಪಾದನೆ ಮಾಡ್ತಾರೆ. ಈಗ ಪೊಲೀಸ್ ಕಂಪ್ಲೇಂಟ್ ಹೆಂಗೆ ಕೊಡ್ತಾರಪ್ಪ? ಯಾರಾದರೂ ಒಬ್ಬರು ನನಗೆ ಅನ್ಯಾಯ ಆಗಿದೆ, ನನ್ನ ಹೊಡೆದಿದ್ದಾರೆ ಅಂತೇಳಿ ಪೊಲೀಸ್ ಕಂಪ್ಲೇಂಟ್ಗೆ ದಾಖಲೆಗಳು ತಗೊಂಡೋಗಿ ಕೊಡ್ತಾರೆ. ಇದು ಯಾರು ದಾಖಲೆಗಳೇ ಇಲ್ಲ, ಒಬ್ಬರನ್ನು ಇದುವರೆಗೂ ದಾಖಲೆ ತಗೊಂಡೋಗಿ ಕೊಟ್ಟಿದ್ದೇ ಇಲ್ಲ. ಬರೀ ಆಪಾದ್ಯಗಳನ್ನು ಮಾಡೋದು ಆಪಾದ್ಯ ಅಂತ ಓಕೆ ಆಯಿತು. ನಿಮಗೆ ಆ ಮಾನ ಮರ್ಯಾದೆ ಏನಾದರೂ ಇದ್ದಿದ್ರೆ ಕಾಂಗ್ರೆಸ್ ಅವರಿಗೆ ಅಸೆಂಬ್ಲಿ 10 ದಿನ ನಡೀತಲ್ಲಪ್ಪ.
ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದಾಗ ಅವರ ವಿರುದ್ಧ 65 ಕೇಸ್ಗಳು ದಾಖಲಾಗಿತ್ತು. ಡಿಕೆ ಶಿವಕುಮಾರ್ ಅವರು ಜೈಲಿನಿಂದ ಹೊರಬಂದಿದ್ದಾರೆ. ಇಂತಹವರು ಭ್ರಷ್ಟಾಚಾರದ ಬಗ್ಗೆ ಮಾತನಾಡಲು ನೈತಿಕತೆ ಇದೆಯೇ ಎಂದು ಅಶೋಕ್ ಛೇಡಿಸಿದರು. ನಿಮ್ಗೆ ಇದೇನು 40% ಏನು ದೊಡ್ಡ ವಿಚಾರ ಅಂತ ಅವತ್ತೇ ಫಸ್ಟ್ ಏನೇ ನಿಲುವಳಿ ಸುದ್ದಿ ಬಂದ್ಬಿಟ್ಟಿದ್ರೆ ಮುಗ್ದೆ ಹೋಗಿತ್ತಲ್ಲ. ಯಾರು ಮಾಡಿದ್ದಾರೆ ಯಾರಿಲ್ಲ ಅಂತ ಬಟಾ ಬಯಲಾಗಿದ್ದು ಬೇಡ. ಫಸ್ಟ್ ದಿನ ಬೇಡ, ಸೆಕೆಂಡ್ ಡೇ, ಥರ್ಡ್ ಡೇ, ಫೋರ್ತ್, ಫಿಫ್ತ್, ಸಿಕ್ಸ್ತ್, ಯಾವುದೇನೂ ಇಲ್ಲ. ಬೇಕು ಅಂತ ನಾಟಕಾಡಿ ಕೊನೆ ದಿನಕ್ಕೆ ಮಂಡ ಮಾಡಿ ಹೋಗಿದ್ದಾರೆ. ಅವ್ರಿಗೆ ಗೊತ್ತು ಮಣ್ಣೆ ಆದರೆ ಅವ್ರದ್ದು 65 ವರ್ಷದ ಇತಿಹಾಸ ಏನಿದೆ. 2G 3G ಕಲ್ಲಿದ್ದಲು ಕರ್ನಾಟಕದಲ್ಲಿರೋ ರೀಡು ಎಲ್ಲ ಈಚೆಗೆ ಬರ್ತಾ ಇತ್ತು, ಬರಬಾರ್ದು ಅಂತೇಳಿ ಕೊನೆಯ ದಿನಕ್ಕೆ ನಾಟಕ ಮಾಡಿ ಹೋಗಿದ್ದಾರೆ ಅಷ್ಟೇ. ಈ ಒಂದು ಕಾಂಗ್ರೆಸ್ ಕೃಪಾ ಪೋಷಿತ ನಾಟಕ ಮಂಡಳಿ ಏನಿದೆ ಇದನ್ನು ಜನ ನಂಬಲ್ಲ. ಜನಕ್ಕೆ 65 ವರ್ಷ ಕಾಂಗ್ರೆಸ್ ಏನು ಅಂತ ನೋಡ್ಬಿಟ್ಟಿದ್ದಾರೆ, ಕಾಂಗ್ರೆಸ್ ಲೀಡರ್ಗಳು ನೋಡಿದ್ದಾರೆ. ಇನ್ನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ಮೇಲೆ ಲೋಕಾಯುಕ್ತವಾಗಲಿ ಎಸಿಬಿ ಅಲ್ಲಾಗಲಿ ಒಂದೇ ಒಂದು ಕೇಸು ಇಲ್ಲವೆಂದು ಅಶೋಕ್ ಹೇಳಿದರು. ಭ್ರಷ್ಟ ಕಾಂಗ್ರೆಸ್ಸಿಗರು ಯಾವ ಮುಖ ಇಟ್ಟುಕೊಂಡು ಪೇಸಿಎಂ ಪೋಸ್ಟರ್ ಅಂಟಿಸುತ್ತಾರೆಂದು ಲೇವಟಿ ಮಾಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಶಾಸಕ ಜ್ಯೋತಿ ಗಣೇಶ್ ಇದ್ದರು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ವಿರೋಧ ಪಕ್ಷದ ನಾಯಕರು ನಾಡಿನ ಸಂಸ್ಕೃತಿ ಪರಂಪರೆ ಹಾಳು ಮಾಡುವ ಕೆಲಸ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಸ್ಥಾನದ ಘನತೆ ಮರೆತು ಸಿಎಂ ಬಸವರಾಜ ಬೊಮ್ಮಾಯಿಯವರನ್ನ ವೈಯಕ್ತಿಕ ನಿಂದನೆ ಮಾಡುತ್ತಿದ್ದಾರೆ ಎಂದು ವಿವಿಧ ಮಠಾಧೀಶರು ಟೀಕಿಸಿ ಖಂಡಿಸಿದರು. ವಿವಿಧ ಜಿಲ್ಲೆಗಳ 35ಕ್ಕೂ ಹೆಚ್ಚು ಪೀಠಗಳ ಪೀಠಾಧೀಶರು ಇಂದು ತುಮಕೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ವಿರೋಧ ಪಕ್ಷದ ನಾಯಕರ ವರ್ತನೆಯನ್ನ ಖಂಡಿಸಿದರು. ತಿಪಟೂರು ಷಡಕ್ಷರಿ ಮಠದ ರುದ್ರಮುನಿ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಡಿ ಕೆಲಸ ಮಾಡಬೇಕಾದ ವಿರೋಧ ಪಕ್ಷದ ನಾಯಕರು ತಮ್ಮ ಸ್ವಾರ್ಥಕ್ಕಾಗಿ ನಾಡಿನ ಶ್ರೇಷ್ಠ ಸಂಸ್ಕೃತಿ ಪರಂಪರೆಯನ್ನ ಹಾಳು ಮಾಡುತ್ತಿದ್ದಾರೆ ಎಂದು ಆಪಾದಿಸಿದರು. ಭ್ರಷ್ಟಾಚಾರ ಇಂದು ಮತ್ತು ನಿನ್ನೆಯದಲ್ಲ, ತನಿಖಾ ಸಂಸ್ಥೆಗಳಿಗೆ ವಹಿಸಿ ತನಿಖೆ ನಡೆಸಲಿ. ಅದು ಬಿಟ್ಟು ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಪೋಸ್ಟರ್ ಹಾಕಿ ಅವಹೇಳನ ಮಾಡುವುದನ್ನ ಖಂಡಿಸುತ್ತೇವೆ ಎಂದರು. ಎಲ್ಲ ಸಮಾಜದ ಮಠಾಧಿಪತಿಗಳು, ಕೇವಲ ವೀರಶೈವಲಿಂಗಾಯತರಷ್ಟೇ ಅಲ್ಲ, ಎಲ್ಲ ಸಮಾಜದ ಮಠಾಧಿಪತಿಗಳು ಇಲ್ಲಿ ಸೇರಿರುವಂತದ್ದು. ನಾವು ಇವತ್ತು ಸೇರಿರುವಂತ ಉದ್ದೇಶ ಏನು ಅಂತ ಹೇಳಿದ್ರೆ, ಯಾವುದೇ ಒಬ್ಬ ವ್ಯಕ್ತಿಗತವಾಗಲಿ ಯಾವುದೇ ಒಬ್ಬ ಒಂದು ಪಕ್ಷದ ಪರವಾಗಲಿ ಒಂದು ಪಕ್ಷದ ವಿರೋಧವಾಗಲಿ ನಾವು ಇಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇಲ್ಲ ಅನ್ನುವಂಥದ್ದನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. ನಾನು ಒಂದು ಮಾತನ್ನು ಪ್ರಾರಂಭದಲ್ಲೇ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಬಸವಣ್ಣನವರು ಒಂದು ವಚನವನ್ನು ಹೇಳ್ತಾರೆ, ಏರಿ ನೀರು ಪಡೆ, ಬೇಲಿ ಬಲವನೇ ಪಡೆ, ನಾರಿ ತನ್ನ ಮನೆಯಲ್ಲಿ ಕಳಬಡೆ, ಭತ್ತಾರಿಗೆ ದೂರುವೆ ಕೂಡಲ ಸಂಗಮ ದೇವ ಹೇಳಿ ಬಸವಣ್ಣವರೇ. ಇನ್ನು ಬಂಜಾರ ಪೀಠದ ಸೇವಾಲಾಲ್ ಸ್ವಾಮೀಜಿ ಮಾತನಾಡಿ, ಹಗರಣಗಳು ಭಯೋತ್ಪಾದನೆಯನ್ನ ಸರ್ಕಾರ ಹತ್ತಿಕ್ಕಬೇಕು, ವಿರೋಧ ಪಕ್ಷದವರು ಇದಕ್ಕೆ ಸಹಕಾರ ನೀಡಬೇಕು ಎಂದರು. ಇನ್ನು ಶಿವಗಂಗೆಯ ಮಹಾಲಕ್ಷ್ಮಿ ಪೀಠದ ಜ್ಞಾನಾನಂದಪುರಿ ಸ್ವಾಮೀಜಿ ಮಾತನಾಡಿ, ಬಸವರಾಜ ಬೊಮ್ಮಾಯಿ ಉತ್ತಮ ಆಡಳಿತ ನಡೆಸುತ್ತಿದ್ದಾರೆ, ವಿರೋಧ ಪಕ್ಷದವರು ಅನಗತ್ಯ ಗೊಂದಲ ಸೃಷ್ಟಿಸುತ್ತಿದ್ದಾರೆ ಎಂದು ಟೀಕಿಸಿದರು. ಇನ್ನು ವಿವಿಧ ಜಿಲ್ಲೆಗಳ 38 ಮಠಗಳ ಮಠಾಧೀಶರು ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು. ಮಣ್ಣೆರಾಜು, ಅಮೋಕ್ ಟಿವಿ, ತುಮಕೂರು. ತುಮಕೂರಿನ ಕುಪ್ಪೂರಿನಲ್ಲಿರುವ ಶ್ರೀ ಮಾತಾ ವಿದ್ಯಾಸಂಸ್ಥೆಯಲ್ಲಿ 3ನೇ ತರಗತಿ ಓದುತ್ತಿದ್ದ ವಂದನಾ ಎಂಬ ವಿದ್ಯಾರ್ಥಿನಿಗೆ ವಿನಾಕಾರಣ ಕಿರುಕುಳ ಕೊಡ್ತಾ ಇದ್ದಾರೆ ಎಂದು ವಿದ್ಯಾರ್ಥಿನಿಯ ಪೋಷಕರು ಆರೋಪ ಮಾಡಿದ್ದಾರೆ. ಇಲ್ಲಿದೆ ಈ ಸ್ಟೋರಿ. ಆರ್ಟಿಇ ಅಡಿಯಲ್ಲಿ ವಿದ್ಯಾರ್ಥಿನಿಗೆ ಉಚಿತ ವಿದ್ಯಾಭ್ಯಾಸಕ್ಕೆ ಅವಕಾಶವಿದ್ದರೂ ಸಹ 15,000 ಶುಲ್ಕ ಕಟ್ಟಬೇಕೆಂದು ಪೋಷಕರಿಗೆ ಒತ್ತಡ ಹಾಕಿದ್ದಲ್ಲದೆ ವಿದ್ಯಾರ್ಥಿನಿಯನ್ನ ಶಾಲೆಯಿಂದ ಹೊರಗೆ ಕಳುಹಿಸಿ ದುಡ್ಡು ತೆಗೆದುಕೊಂಡು ಬರುವಂತೆ ಮನೆಗೆ ಕಳುಹಿಸಿದ್ದಾರೆ. ತೆಗೆದುಕೊಂಡು ಬರದೇ ಇದ್ದಾಗ ವಿದ್ಯಾರ್ಥಿನಿಯನ್ನ ವಿದ್ಯಾರ್ಥಿಗಳ ಜೊತೆ ಸೇರಿಸದೆ ಒಂಟಿಯಾಗಿ ಬೇರೆ ಕಡೆ ಕೂರಿಸಿರುತ್ತಾರೆ. ಇದನ್ನು ಪ್ರಶ್ನಿಸಿ ಕರೆ ಮಾಡಿದ ಪೋಷಕರಾದ ತಂದೆ ಶಿವರಾಜು ಅವರಿಗೆ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶಾರದಾ ಅವರು ಏಕವಚನದಲ್ಲಿ ನಿಂದಿಸಿ ಮಗಳನ್ನ ಕರೆದುಕೊಂಡು ಹೋಗಿ ಬೇರೆ ಶಾಲೆಗೆ ಸೇರಿಸಿ ಎಂದು ಅವಾಜ್ ಹಾಕಿದ್ದಾರೆ. ನಾನು ಇಲ್ಲಿ ಕುಪ್ಪೂರಲ್ಲಿ ವಾಸವಿದ್ದೇನೆ ಹಾಗೂ ನನ್ನ ಮಗಳು ಇಲ್ಲಿ ಶ್ರೀ ಮಾತಾ ಸ್ಕೂಲಲ್ಲಿ
ಎಲ್ ಕೆ ಜಿಯಿಂದ ಆರ್ ಟಿ ಸೀಟ್ ಅಪ್ಲೈ ಮಾಡಿದ್ವಿ. ಆರ್ ಟಿ ಸೀಟು ಅವಾಗಿಂದ ಫೀಸ್ ತೊಗೊಂಡಿರಲಿಲ್ಲ, ಆದರೆ ಈ ವರ್ಷದಿಂದ 15,000 ರೂಪಾಯಿ ಫೀಸ್ ಕಟ್ಟಬೇಕು ನೀವು ಅಂತ ಹೇಳಿ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ನನ್ನ ಮಗಳಿಗೆ ಸಪ್ರೇಟಾಗಿ ಕುಂಟಿಸಿ ಅವ್ರಿಗೆ ಏನು ಕೇಳಬೇಡಿ ಹೇಳಬೇಡಿ ಅಂತ ಹೇಳಿ ಟೀಚರ್ಸ್ಗೆ ಹೇಳಿದ್ದಾರೆ. ನನ್ನ ಮಗಳು ಬಂದು ಅಳ್ಕೊಂಡು ಹೇಳ್ತಿದ್ದಾಳೆ. ಮತ್ತು ಟ್ಯೂಷನ್ನು ಕಳಿಸ್ತಾ ಇದ್ವಿ, ಟ್ಯೂಷನ್ನು ಅಷ್ಟೇ, ಟ್ಯೂಷನ್ನು ಯಾವುದು ಕಾರಣಕ್ಕೂ ಮಾಡಬಾರ್ದು ಅಂತ ಹೇಳಿ ಟೀಚರ್ಸ್ಗೆಲ್ಲ ವಾರ್ ಮಾಡಿದ್ದಾರೆ. ಆಮೇಲೆ ನಾನು ಕಾಲ್ ಮಾಡಿ ಕೇಳಿದ್ರೆ ಅವ್ಯಾಚ ಶಬ್ದಗಳಿಂದ ನನ್ನ ನಿಂದಿಸ್ತಾ ಇದ್ದಾರೆ. ಆಮೇಲೆ ನಮ್ಮದು ಎಸ್ ಸಿ ಕ್ಯಾಟಗರಿ ಆರ್ ಟಿ ಸೀಟ್ ಇದಾಗಿರೋದ್ರಿಂದ ನಮ್ಮನ್ನು ಅವರು ಪಾರ್ಶಾಲಿಟಿ ಮಾಡ್ತಾ ಇದ್ದಾರೆ. ಆದ್ದರಿಂದ ನಮ್ಮ ಎಸ್ ಸಿ ಘಟಕದ ಅಧ್ಯಕ್ಷನ ಕರೆಸ್ತೀನಿ, ಕರೆಸಿ ಹೋರಾಟ ಮಾಡ್ತೀನಿ. ಈ ಸಂಸ್ಥೆ ಹೇಗೆ ಇದು ನಮಗೆ ಈ ಥರ ಟಾರ್ಚರ್ ಕೊಡ್ತಿದ್ದಾರೆ, ನಾನು ಖಂಡಿತವಾಗಿಯೂ ಇದು ಮಾಡ್ತೀನಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಮ್ಮ ಫಾದರು ಊಟ ಕೊಡಕ್ಕೆ ಹೋಗಿದ್ದಾರೆ, ಅವಾಗ ರ್ಯಾಸ್ಕಲ್ ಅಂತ ಹೇಳಿದ್ದಾರೆ, ಗೆಟ್ ಔಟ್ ಆಚೆ ಅಂತ ಹೇಳಿದ್ದಾರೆ, ಕತ್ತಿಟ್ಟು ಆಚೆ ದೂಕ್ರಿ ಅಂತ ಹೇಳಿದ್ದಾರೆ. ಈ ಥರ ಮಾತಾಡ್ತಾರೆ ಸಂಸ್ಥೆ ನಡೆಸೋರು. ಇವರು ಭಾರತಿ ಅಂತ ಇದ್ದಾರೆ ಪ್ರಿನ್ಸಿಪಲ್ಲು, ಅವರು ಮಾತಾಡಿದ್ದಾರೆ. ಇದು ನನ್ನ ಹತ್ರ ರೆಕಾರ್ಡಿಂಗ್ ಇದೆ, ನಿನ್ನೆ ಮಾತಾಡಿರೋದು, ಪ್ರತಿಯೊಂದು ಎವಿಡೆನ್ಸು ನಾನು ಸಬ್ಮಿಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಇನ್ನು ಇದರಿಂದ ಬೇಸತ್ತ ಶಿವರಾಜ್ ಅವರು ಬಿಇಒ ಕಚೇರಿಗೆ ದೂರು ನೀಡಿದ್ದು, ಇಸಿಒ ನವೀನ್ ಅವರು ಶಾಲೆಗೆ ಬಂದು ವಿಚಾರಣೆ ನಡೆಸಿದರು. ಅಲ್ಲದೆ ಈ ಶಾಲೆಯಲ್ಲಿ 1ರಿಂದ 5ನೇ ತರಗತಿಯವರೆಗೂ ಕೇವಲ 2 ಶಿಕ್ಷಕರು ಮಾತ್ರ ಇದ್ದಾರೆ. ನಿಮ್ಮ ತಂದೆ ಹೇಳ್ದ ನಿನಂತ? ಏನಂತ ಹೇಳ್ದೆ? ಎಲ್ಲಾರನ್ನೂ ಒಂಟಿ ಹಾಕೊಂಡಿಸಿದ್ರ? ನಿನ್ನ ಮಾತ್ರ ಒಂಟಿ ಹಾಕೊಂಡಿಸಿದ್ರ? ಇದು ಟೇಬಲ್ಸ್ ಹೇಳಕ್ ಹೋದ್ರೆ ಏನಂತ ಹೇಳಿದ್ರು? ಹೌದಾ, ಟ್ಯೂಷನ್ ಹೋಗ್ತಾ ಅಲ್ವಾ ನೀನು? ಇನ್ನು ಶಾಲೆಯ ವಿರುದ್ಧ ಹಾಗೂ ಮುಖ್ಯೋಪಾಧ್ಯಾಯರಾದ ಶಾರದಾ ಅವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಇಸಿಒ ನವೀನ್ ಅವರು ತಿಳಿಸಿದರು. ಚೇತನ್, ಅಮೋಕ್ ಟಿವಿ, ತುಮಕೂರು. ಶಿಡ್ಲಘಟ್ಟ ತಾಲೂಕು ಕಚೇರಿಗೆ ಜಿಲ್ಲಾಧಿಕಾರಿ ಎಂಎನ್ ನಾಗರಾಜ್ ಭೇಟಿ ನೀಡಿ ಕಚೇರಿಯ ಸಭಾಂಗಣದಲ್ಲಿ ಸಿಬ್ಬಂದಿಯೊಂದಿಗೆ ಸಭೆ ನಡೆಸಿ ಬಾಕಿ ಇರುವ ಕಡತಗಳು ಶೀಘ್ರವಾಗಿ ವಿಲೇವಾರಿ ಮಾಡಿ ಜನಸ್ನೇಹಿಯಾಗಿ ಕೆಲಸ ಮಾಡುವಂತೆ ಸೂಚನೆ ನೀಡಿದರು. ಅಮೋಕ್ ಟಿವಿಯೊಂದಿಗೆ ಮಾತನಾಡಿದ ಅವರು, ಸರ್ಕಾರದ ನಿರ್ದೇಶನದಂತೆ ತಾಲೂಕು ಕಚೇರಿಗೆ ಭೇಟಿ ನೀಡಿದ್ದು ಇಲ್ಲಿನ ಸಮಸ್ಯೆಗಳು ಗಮನಕ್ಕೆ ಬಂದಿದೆ. ಕಚೇರಿಯ ಮುಂಭಾಗದಲ್ಲಿ ವಾಹನಗಳ ನಿಲುಗಡೆಗೆ ಸೂಕ್ತ ವ್ಯವಸ್ಥೆ, ಕಚೇರಿಗೆ ಬರುವ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ವ್ಯವಸ್ಥೆ, ಶೌಚಾಲಯ ಸೇರಿದಂತೆ ಮೂಲಭೂತ ಸೌಕರ್ಯಗಳು ಕಲ್ಪಿಸುವುದಕ್ಕೆ ಸೂಚನೆ ನೀಡಲಾಗಿದೆ ಎಂದರು. ಹೋರಾಟಗಾರರ ಮೇಲೆ ಕೊಲೆ ಮತ್ತು ಹಲ್ಲೆ ಪ್ರಕರಣಗಳು ಹೆಚ್ಚಾಗುತ್ತಿದ್ದು, ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿ ಭಕ್ತರಹಳ್ಳಿ ಪ್ರತೀಶ್ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿದ್ದು, ಅವರ ಕುಟುಂಬದವರಿಗೆ ಸೂಕ್ತ ಭದ್ರತೆ ನೀಡಲು ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ನೀಡಬೇಕು. ಜೊತೆಗೆ ಸರ್ಕಾರಿ ಕೆರೆ, ಕುಂಟೆ, ಗುಂಡುತೋಪು, ರಾಜ ಕಾಲುವೆ ಒತ್ತುವರಿಯನ್ನು ತೆರವುಗೊಳಿಸಬೇಕೆಂದು ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಬಾಬು ನೇತೃತ್ವದಲ್ಲಿ ಪದಾಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ತಾಲೂಕು ಕಚೇರಿಯ ಮುಂಭಾಗದ ಅನಧಿಕೃತ ಅಂಗಡಿಗಳ ತೆರವಿಗೆ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದರು. ಪ್ರತಿ ಕಚೇರಿ ಹತ್ರನೂ ಮೂಲಸೌಕರ್ಯ ಕಲ್ಪಿಸಿ ಅಂತ ನಾನು ಪದೇ ಪದೇ ಹೇಳಬೇಕು. ಅದನ್ನು ನಾವು ಚರ್ಚೆ ಮಾಡಿದ್ದೀವಿ. ಸಾರ್ವಜನಿಕರಿಗೆ ಅವಶ್ಯಕತೆ ಶೌಚಾಲಯ ಮತ್ತು ಪಾರ್ಕಿಂಗ್ ಮುಖ್ಯವಾಗಿ ಅದನ್ನು ಸ್ವಲ್ಪ ಸರಿ ಮಾಡ್ತಾರೆ. ರಾತ್ರಿಯೇ ಮಾತಾಡಿದ್ದೀನಿ ಅವರಿಗೆ ಈ ಸಮಸ್ಯೆ ಇದೆ. ಇವತ್ತು ಕೂಡ ಸಭೆಯಲ್ಲಿ ನಾವು ಅದನ್ನು ಚರ್ಚೆ ಮಾಡಬೇಕು. ಸಾಧ್ಯವಾದಷ್ಟು ಅದನ್ನು ಸರಿಪಡಿಸೋದಕ್ಕೆ ನಮ್ಮ ಪ್ರಯತ್ನ ಮಾಡಿದ್ದೀವಿ. ಇನ್ನು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಬಿಎಸ್ ರಾಜೀವ್, ಹಕ್ಕು ದಾಖಲೆ ಶಿರಸ್ತೇದಾರ್ ಮಂಜುನಾಥ್, ರಾಜಸ್ವ ನಿರೀಕ್ಷಕ ಪ್ರಶಾಂತ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ಚಿತ್ರರಂಗದ ಹಿರಿಯ ಮೇರು ನಟಿ ತಮ್ಮ ಗಳಿಕೆಯಲ್ಲಿ ಒಂದಿಷ್ಟು ಆಸ್ತಿಯನ್ನ ಖರೀದಿ ಮಾಡಿದ್ದರು. ಆದರೆ 80ರ ಈ ಇಳಿ ವಯಸ್ಸಿನಲ್ಲಿ ತಮ್ಮ ಅನಾರೋಗ್ಯದ ಮಧ್ಯೆಯೂ ಗ್ರಾಮೀಣ ಭಾಗದ ಜನರ ಆರೋಗ್ಯ ಸುಧಾರಿಸುವ ನಿಟ್ಟಿನಲ್ಲಿ ತಮ್ಮ ಸ್ವಂತ ಜಮೀನು ಮಾರಿ ಸುಸಜ್ಜಿತ ಆಸ್ಪತ್ರೆ ನಿರ್ಮಾಣ ಮಾಡಿದ್ದಾರೆ. ಯಾರು ಕನ್ನಡ ಚಿತ್ರರಂಗದ ಹಿರಿಯ ನಟಿ ಅಂತೀರಾ? ಈ ಸ್ಟೋರಿ ನೋಡಿ. ಇವರು ಬೆಳ್ಳಿ ಪರದೆಯಲ್ಲಿ ಮಿಂಚಿದ ಹೆಸರಾಂತ ನಾಯಕ ನಟಿ. ನೂರಾರು ಚಿತ್ರದಲ್ಲಿ ವಿವಿಧ ಪಾತ್ರಗಳನ್ನು ಅಭಿನಯಿಸಿದ ಕನ್ನಡದ ಮೇರು ನಟಿ ಡಾಕ್ಟರ್ ಎಂ ಲೀಲಾವತಿ. ಬೆಂಗಳೂರು ಹೊರಹೊಲಯದ ನೆಲಮಂಗಲ ತಾಲೂಕಿನ ಸೋಲದೇವನಹಳ್ಳಿ ಗ್ರಾಮದಲ್ಲಿ ಸುಮಾರು 10 ವರ್ಷಗಳ ಹಿಂದೆ ಸಣ್ಣದೊಂದು ಆಸ್ಪತ್ರೆ ನಿರ್ಮಾಣ ಮಾಡಿದ್ದ ಡಾಕ್ಟರ್ ಎಂ ಲೀಲಾವತಿಯವರು ಇಂದು ಮತ್ತೊಂದು ಸುಸಜ್ಜಿತ ಪ್ರಾಥಮಿಕ ಆಸ್ಪತ್ರೆ ನಿರ್ಮಾಣ ಮಾಡಿದ್ದಾರೆ.
ತಾಯಿ ಲೀಲಾವತಿ ಅಮ್ಮನವರ ಆಸೆಯಂತೆ ಚೆನ್ನೈನಲ್ಲಿರುವ ತಮ್ಮ ಸ್ವಂತ ಜಮೀನನ್ನು ಮಾರಿದ ನಟ ವಿನೋದ್ ರಾಜ್ ಸುಮಾರು 1.20 ಕೋಟಿ ರು ವೆಚ್ಚದಲ್ಲಿ ಸುಸಜ್ಜಿತ ಆಸ್ಪತ್ರೆ ಜೊತೆಗೆ ಪೀಠೋಪಕರಣ ಪ್ರಯೋಗಾಲಯ ಉಪಕರಣಗಳನ್ನು ವ್ಯವಸ್ಥಿತವಾಗಿ ಮಾಡಿಸಿದ್ದಾರೆ. ಗಡಿ ಪ್ರದೇಶದ ಸೋಲದೇವನಹಳ್ಳಿ ಭಾಗದ 16 ಹಳ್ಳಿಯ ಜನರ ನೆರವಿಗಾಗಿ ಆರೋಗ್ಯ ಇಲಾಖೆಯ ಸುಪರ್ದಿಗೆ ಈ ಆಸ್ಪತ್ರೆಯನ್ನು ನೀಡಲಾಗುವುದಾಗಿ ನಟ ವಿನೋದ್ ರಾಜ್ ತಿಳಿಸಿದ್ದಾರೆ. ಪಪ್ಪ ಆಯ್ತಪ್ಪ ಹೇಳಪ್ಪ, ಒಂದು ಡೈಲಾಗ್ ಒಂದು ಹೇಳಿ ಏನು ಸರ್ ಅಂತ ಕೇಳಿದೆ. ಆಯ್ತು ಸರ್, ಈಗ ಹೇಳಿ, ಈಗ ಇದೊಂದು ಹಾಸ್ಪಿಟ್ಲ್ ಕಟ್ಸಿದ್ದೀರಿ, ಯಾಕೆ ಈ ರೀತಿ ಹಾಸ್ಪಿಟ್ಲ್ ಕಟ್ಟಬೇಕು ಅನ್ನೋ ಉದ್ದೇಶ ಯಾಕೆ ಬಂತು? ಇದಕ್ಕೆಲ್ಲ ದುಡ್ಡಿನ ವ್ಯವಸ್ಥೆ ಯಾಕೆ ಮಾಡ್ಕೊಂಡ್ರಿ? ಮನುಷ್ಯನಿಗೆ ಬೇಕಾಗಿರುವಂಥದ್ದು ಆರೋಗ್ಯ, ಅಕ್ಷರ, ಐಶ್ವರ್ಯ, ಆಹಾರ, ಇವೆಲ್ಲ ಸೇರಿದ್ರೇ ಮನುಷ್ಯನ ಸಂಪೂರ್ಣತೆ ಹೊಂತಾನೆ. ಒಂದು ನಿಟ್ಟಿನಲ್ಲಿ ಹೋದಾಗ ತುಂಬ ಸಣ್ಣದು ಒಂದು ಹಾಸ್ಪಿಟ್ಲ್ ತುಂಬ ಹಿಂದೆ ಕಟ್ಟಿಸಿದ್ವಿ. ಈಗ ಯೋಚನೆ ಮಾಡಿದಾಗ ಹಳ್ಳಿ ರೋಡು ರಸ್ತೆಗಳೆಲ್ಲ ಚೆನ್ನಾಗಿ ಇಂಪ್ರೂವ್ ಆದವು, ಗಾಡಿಗಳು ಓಡಾಟ ಜಾಸ್ತಿ ಆದವು, ಹಾಗೆ ಆಕ್ಸಿಡೆಂಟ್ಗಳು ಜಾಸ್ತಿ ಆಗಿ ಶುರು ಆದವು. ದೊಡ್ಡ ಹಾಸ್ಪಿಟ್ಲ್ ಖಂಡಿತ ಬೇಕಿಲ್ಲಿ, ಸ್ನೇಕ್ ಬೈಟ್ ಅವು ಇವೆಲ್ಲ ಇದೆ, ಸ್ವಲ್ಪ ಶುದ್ಧವಾಗಿರಲಿ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಒಂದು ಕಟ್ಟಿ ತಮಿಳ್ನಾಡು ಜಾಗ ಸೇಲ್ ಮಾಡಿದಾಗ ಇದು ಮಾಡಬೇಕು ಅನಿಸ್ತು. ಮಾಡಿಬಿಟ್ವಿ, ಇನ್ನು ಉಳಿದಿದ್ದೆಲ್ಲ ದೇವ್ರು ಕೊಟ್ಟಿದ್ದಾನೆ, ಇದು ಯಾವುದಾದ್ರೂ ಒಂದು ಒಳ್ಳೇದಾಗಲಿ ಅನ್ನುವಂಥ ಆಸೆ ಇತ್ತು ಅಮ್ಮವ್ರಿಗೆ. ಸರಿ, ಅವರು ಇಷ್ಟದಂತ ಇದನ್ನು ಮಾಡಿ ಬೇಗನೆ ಮುಗಿಸಿದ್ವಿ. ಒಂದು 5-6 ತಿಂಗಳು ಒಳಗಡೆ ಎಲ್ಲ ಕೆಲಸ ಮುಗಿಸ್ಬಿಟ್ವಿ. ಸರ್ ಆಯ್ತು, 1.20 ಕೋಟಿ ದಾಟ್ಬಿಡ್ತು. ಹೌದು ಪಾಪ, ಮೊದಲು ಒಂದ್ಸರಿ ಇದು ಆಗಿ ಇದಾಗಂತ ಸಮಯದಲ್ಲಿ ಉಮೇಶ್ ಕತ್ತಿಯವರ ಒಂದು ನಿಧನದಿಂದ ಪಾಪ ಸ್ವಲ್ಪ ಹೆಚ್ಚು ಕಡಿಮೆ ಆದವು. ಪಾಪ ಅವ್ರು ದುಡ್ಡು ಮನ್ಸು ಮಾಡಿ ಮತ್ತೊಂದ್ಸರಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ದುಡ್ಡು ಮನ್ಸು ಮಾಡಿ ಒಪ್ಪಿಕೊಂಡಿದ್ದಾರೆ 28ನೇ ತಾರೀಕು 11 ಗಂಟೆಗೆ. ಹಾಗೆ ಆರೋಗ್ಯ ಸಚಿವರು ಅವರು ಒಪ್ಕೊಂಡಿದ್ದಾರೆ, ಇಲ್ಲ ಬರ್ತೀವಿ ಅಂತಂತ ಹೇಳ್ಬಿಟ್ಟು. ಅವರಿಗೆ ನಾವು ಕೃತಜ್ಞರಾಗಿದ್ದೀವಿ. ಬಂದು ಒಳ್ಳೆ ರೀತಿಯಲ್ಲಿ ಅದೊಂದು ಉದ್ಘಾಟನೆ ಆಗೋಗ್ಬಿಟ್ರೆ ಅವರು ಒಂದೇ ಇಲ್ಲಿ ಇಲ್ಲಿ ಎಲ್ಲ ಸಿಬ್ಬಂದಿ ವರ್ಗದವ್ರು ಬಂದು ನಿಜವಾಗ್ಲೂ ಸುಸಜ್ಜಿತ ಅಂತ ನಾವು ಕಟ್ಕೊಟ್ರು ಕೂಡ ಇಲ್ಲಿ ಸಿಬ್ಬಂದಿ ವರ್ಗದವ್ರು ಇಲ್ದಿರ, ಡಾಕ್ಟರ್ಗಳು ಇಲ್ದಿರ, ನರ್ಸ್ಗಳು ಇಲ್ದಿರ ಇದು ಹಾಸ್ಪಿಟ್ಲ್ ಅನ್ಸ್ಕೊಳ್ಳಲ್ಲ. ಸೊ ಅವರೆಲ್ಲ ಇದ್ರೇ ಇದು ಹಾಸ್ಪಿಟ್ಲ್ ಆಗುತ್ತೆ. ಹಳ್ಳಿ ರೈತರಿಗೆ ಈ ಕುಗ್ರಾಮಕ್ಕೆ ಇದೊಂದು ಒಳ್ಳೆ ಕೊಡುಗೆ ಆಗತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ. ಇನ್ನು ಕಳೆದ 1 ವರ್ಷದಿಂದ ಸಾಕಷ್ಟು ಅನಾರೋಗ್ಯದಿಂದ ಬಳಲುತ್ತಿರುವ ಡಾಕ್ಟರ್ ಲೀಲಾವತಿಯವರ ಆರೋಗ್ಯ ಕೊಂಚ ಕ್ಷೀಣವಾಗಿದ್ದು ಮಗ ನಟ ವಿನೋದ್ ರಾಜ್ ತಾಯಿಯ ಆಸೆಯಂತೆ ಎಲ್ಲ ಕೆಲಸವನ್ನ ಮಾಡುತ್ತಿದ್ದಾರೆ. ಅತಿ ಶೀಘ್ರವಾಗಿ ಕಾಮಗಾರಿಯನ್ನು ಮುಗಿಸಿದ್ದು ಆಸ್ಪತ್ರೆಯನ್ನ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಉದ್ಘಾಟನೆ ಮಾಡಲಿದ್ದು ಸಂತೋಷ ಜನರಲ್ಲಿದೆ. ಇಲ್ಲಿ ಕೆಲಸ ಮಾಡುವ ವೈದ್ಯರು ತಮ್ಮ ಅನಿಸಿಕೆಯನ್ನು ಹೇಳಿದ್ದಾರೆ. ಒಟ್ಟಾರೆ ಸಮಾಜದ ಏಳಿಗೆಗಾಗಿ ಈ ಇಳಿ ವಯಸ್ಸಿನಲ್ಲಿ ಹಾಗೂ ನಿರಂತರವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಜನರ ಯೋಗಕ್ಷೇಮದ ಬಗ್ಗೆ ಕಾಳಜಿ ನಿಜಕ್ಕೂ ಈ ನಾಡಿಗೆ ಮಾದರಿಯಾಗಿದ್ದಾರೆ ತಾಯಿ ಮಗ. ಅವರ ಕನಸಿನ ಕೂಸಾದ ಆರೋಗ್ಯ ಕೇಂದ್ರ ನಾಳೆ ಬುಧವಾರ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಂದ 1:00 ಗಂಟೆಗೆ ಉದ್ಘಾಟನೆಗೊಳ್ಳುತ್ತಿರುವುದು ಸ್ಥಳೀಯರಲ್ಲಿ ಸಂತಸ ತಂದಿದೆ. ತಗ್ಗಿಕುಪ್ಪೆ ಶ್ರೀಧರ್, ಅಮುಕ್ ಟಿವಿ, ನೆಲಮಂಗಲ. ಭಾರತ್ ಜೋಡೋ ಪಾದಯಾತ್ರೆಯು ಜನತೆಯ ವಿಶ್ವಾಸವನ್ನ ಗಳಿಸಿದೆ. ಬಿಜೆಪಿಯವರ ಭ್ರಷ್ಟ ಆಡಳಿತಕ್ಕೆ ಜನರು ಅಂತ್ಯ ಹಾಡಲಿದ್ದಾರೆ ಎಂದು ಬಿಜೆಪಿ ವಿರುದ್ಧ ಮಧು ಬಂಗಾರಪ್ಪ ಗುಂಡ್ಲುಪೇಟೆಯಲ್ಲಿ ಹರಿಹಾಯ್ದರು. ಹಿಂದುಳಿದ ವರ್ಗದ ಅಧ್ಯಕ್ಷನಾಗಿ ಆಯ್ಕೆಯಾಗಿ 3 ವಾರಗಳು ಕಳೆದಿವೆ. ಈ ಹಿನ್ನೆಲೆಯಲ್ಲಿ ಇಡೀ ರಾಜ್ಯದಾದ್ಯಂತ ಪ್ರವಾಸ ಶುರು ಮಾಡಿದ್ದೇನೆ. ಭಾರತ್ ಜೋಡೋ ಪಾದಯಾತ್ರೆ ಗುಂಡ್ಲುಪೇಟೆಯಿಂದ ಆರಂಭವಾಗಲಿದೆ. ಈ ಯಾತ್ರೆಯು ದೇಶದ ಐಕ್ಯತೆಗೆ ಕೈಗೊಂಡಿರುವ ಉತ್ತಮ ವೇದಿಕೆಯಾಗಿದೆ. ಬಿಜೆಪಿ ಅವರ ಒಡೆದು ಆಳುವ ನೀತಿಯಿಂದ ದೇಶ ಹಿಂದುಳಿದಿದೆ, ಅದನ್ನ ಹೋಗಲಾಡಿಸಲು ಈ ಯಾತ್ರೆ ಕೈಗೊಳ್ಳಲಾಗಿದೆ. ಪಕ್ಷದಲ್ಲಿ ಸಾಕಷ್ಟು ಬದಲಾವಣೆ ತರಲಾಗಿದ್ದು ಭಾರತ್ ಜೋಡೋ ಯಾತ್ರೆಗೆ ದೇಶದಾದ್ಯಂತ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಆದ್ಮೇಲೆ ಆರ್ಥಿಕವಾಗಿ ಹೊರ ಇನ್ನೂ ಹೇಳಿರ್ತಕ್ಕಂಥದ್ದು ಅಂದ್ರೆ ಅವ್ರು ಬಹಳ ಬುದ್ಧಿವಂತರು ಬಿಜೆಪಿಯವರು. ಯಾರೋ ಒಬ್ಬ ಅದಾನಿನೋ ಇಲ್ಲ ಅಂದ್ರೆ ಯಾರೋ ವ್ಯವಹಾರಸ್ಥರಿಗೆ ಅನುಕೂಲ ಆಗ್ತಕ್ಕಂಥ ವ್ಯವಸ್ಥೆಯಲ್ಲಿ ಅದನ್ನ ಜೋಡಿಸ್ತಾರೆ. ಈ ಸರ್ಕಾರನ ಒಂದು ಬಿಸ್ನೆಸ್ ರೀತಿಯಲ್ಲಿ ನಡೆಸ್ತಕ್ಕಂಥ ಅದಕ್ಕೆ ನಾನು ಯಾಕೆಂದ್ರೆ ಇದೆಲ್ಲ ವಿಚಾರಗಳನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಸರ್ಕಾರ ಅಂದಾಗ ಸಹಕಾರ ಮಾಡಬೇಕು. ಆ ಚಿಂತನೆಯನ್ನ ಸಂಪೂರ್ಣವಾಗಿ ದೂರ ಇಟ್ಟು ಇವತ್ತು ಬಿಜೆಪಿಯವರು 40% ಅವ್ರಿಗೇನು ಮಾನ ಮರ್ಯಾದೆ ಇಲ್ಲ, ಹಗರಣ ಅಂತೂ ನೀವು ಬಿಡಿ, ಅವ್ರಿಗೇನು ಜವಾಬ್ದಾರಿನೇ ಇಲ್ಲ, ತಲೆನೇ ಕೆಡಿಸ್ಕೊಳ್ಳಲ್ಲ ಅವರು ಹಗರಣಕ್ಕೆ. ಅದಕ್ಕೆ ಅದು ನಿಲ್ಲಬೇಕಾಗುತ್ತೆ. ಅದು ಬಹಳ ಒಂದು ಅರ್ಥಪೂರ್ಣವಾಗಿ ಏನು ಈ ಭಾರತ್ ಜೋಡೋ ಯಾತ್ರೆಯಲ್ಲಿ ಜನರ ಜೊತೆಗಿದ್ದು ಜನರಿಗೆ ತಿಳಿಸ್ತಕ್ಕಂಥ ಒಂದು ವ್ಯವಸ್ಥೆ ಆಗ್ತಾ ಇದೆ. ಮತ್ತು ನನಗೆ ವಿಶ್ವಾಸ ಇದೆ,
ಜನರಿಗೂ ಕೂಡ ಇಡೀ ರಾಜ್ಯದಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಬದಲಾವಣೆಯ ಒಂದು ಹುಮ್ಮಸ್ಸಿದೆ, ಇಲ್ಲ ಸಾಕಾಗೋಗಿದೆ ಸುಳ್ಳು ಹೇಳಿ ಹೇಳಿ ಪ್ರಧಾನಮಂತ್ರಿಯಿಂದ ಹಿಡಿದು ಇಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರು ಕೂಡ ಸುಳ್ಳು ಹೇಳ್ತಕ್ಕಂಥದ್ದು ವ್ಯವಸ್ಥೆಯಲ್ಲಿ ಏನು ತೊಡಗಿದ್ದಾರೆ. ಮುಂದಿನ ದಿನಗಳಲ್ಲಿ ರಾಜ್ಯದ ಜನರು ಬದಲಾವಣೆಯನ್ನು ಮಾಡ್ತಾರೆ. ಮತ್ತು ನಾನು ಹಿಂದುಳಿದ ವರ್ಗದ ಒಂದು ಏನು ನನಗೆ ಒಂದು ಕೆಲಸ ಕಾರ್ಯಗಳನ್ನು ಕೊಟ್ಟಿದ್ದಾರೆ ರಾಜ್ಯ ಮಟ್ಟದಲ್ಲಿ ಎಲ್ಲ ಸಮಾಜ. ಇನ್ನು ರಾಜ್ಯದಲ್ಲಿ ಹಿಂದುಳಿದ ವರ್ಗದ ಮತದಾರರು ಶೇಕಡ 52% ಇದ್ದು ಅವರನ್ನೆಲ್ಲ ಒಗ್ಗೂಡಿಸುವ ಕೆಲಸವನ್ನು ಭಾರತ್ ಜೋಡೋ ಯಾತ್ರೆ ಮಾಡಲಿದೆ ಎಂದು ತಿಳಿಸಿದರು. ಇನ್ನು ದೇಶದಲ್ಲಿ ಬಗರ್ ಹುಕುಂ ಜಾರಿಗೆ ತಂದವರು ಬಂಗಾರಪ್ಪನವರು. ಈ ನೀತಿಯು ಬಡವರ ಪರವಾಗಿತ್ತು, ಆದರೆ ಬಿಜೆಪಿಯವರು ಅದನ್ನೆಲ್ಲ ಕಸಿದುಕೊಳ್ಳುತ್ತಿದ್ದಾರೆ ಹೀಗೆಂದು ಅಸಮಾಧಾನ ವ್ಯಕ್ತಪಡಿಸಿದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಎಚ್ಎಂ ಗಣೇಶ್ ಪ್ರಸಾದ್, ಹಿಂದುಳಿದ ವರ್ಗ ರಾಜ್ಯ ಕಾರ್ಯದರ್ಶಿ, ಹಿಂದುಳಿದ ವರ್ಗ ರಾಜ್ಯ ಕಾರ್ಯದರ್ಶಿ ಮಹದೇವ ಶೆಟ್ಟಿ, ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಮಹೇಶ್ ಕಬ್ಬಹಳ್ಳಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಶಿವಕುಮಾರ್, ಅಮುಕ್ ಟಿವಿ, ಗುಂಡ್ಲುಪೇಟೆ. ಆ ಒಂದು ಜಿಲ್ಲೆ ಸ್ವತಃ ಆರೋಗ್ಯ ಸಚಿವರ ತವರು ಕ್ಷೇತ್ರ. ಅವರು ಹೇಳಿ ಕೇಳಿ ಪ್ರಭಾವಿ ಮಂತ್ರಿ. ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳನ್ನೆಲ್ಲ ಹೈಟೆಕ್ ಮಾಡುವ ಕನಸು ಕಂಡಿದ ಸಚಿವ, ಆದರೆ ಅವರದ್ದೇ ತವರು ಕ್ಷೇತ್ರದಲ್ಲಿ ವೀಲ್ಚೇರ್ಗಾಗಿ ಹಿರಿಯ ನಾಗರಿಕರು ಅಂಗವಿಕಲರು ಪರದಾಡುವಂತಾಗಿದೆ. ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಚಿಕ್ಕಬಳ್ಳಾಪುರ ಸ್ವತಃ ಆರೋಗ್ಯ ಸಚಿವರ ತವರು ಕ್ಷೇತ್ರ. ರಾಜ್ಯಾದ್ಯಂತ ಇರುವ ಆಸ್ಪತ್ರೆಗಳೆಲ್ಲ ಉನ್ನತ ಮಟ್ಟಕ್ಕೆ ಏರಿಸಿ ಬಡಜನರಿಗೆ ಗುಣಮಟ್ಟದ ಚಿಕಿತ್ಸೆ ಕೈಗೆಟಕುವಂತೆ ಮಾಡುವ ಕನಸು ಕಂಡಿದ್ದ ಸುಧಾಕರ್ ತನ್ನ ಕ್ಷೇತ್ರದಲ್ಲೇ ಇಂದು ಜಿಲ್ಲಾಸ್ಪತ್ರೆಯಲ್ಲಿ ವೀಲ್ಚೇರ್ ಹಾಗೂ ಸಹಾಯಕ ಸಿಬ್ಬಂದಿಗೆ ಪರದಾಡುವ ಸ್ಥಿತಿ ಎದುರಾಗಿದೆ. ಇಂದು ಚಿಕ್ಕಬಳ್ಳಾಪುರ ತಾಲೂಕಿನವನಾದ ವೆಂಕಟರಮಣಪ್ಪ ತನ್ನ ತಿಂಗಳ ಚೆಕಪ್ಗಾಗಿ ಎಂದಿನಂತೆ ಬಂದಿದ್ದಾರೆ. ಆದರೆ ಜಿಲ್ಲಾಸ್ಪತ್ರೆಯಲ್ಲಿ ನೌಕರರ ಕೊರತೆ ಇರುವ ಕಾರಣ, ರೋಗಿಗಳನ್ನ ಕರೆದೊಯ್ಯುವ ವೀಲ್ಚೇರ್ ಸಿಬ್ಬಂದಿ ಇಲ್ಲದ ಕಾರಣ ಸ್ವತಃ ರೋಗಿಗಳನ್ನ ಕರೆದುಕೊಂಡು ಬಂದ ಸಂಬಂಧಿಕರು ಹಾಗೂ ಆಟೋ ಚಾಲಕರೇ ಹೋಗಿ ಚಿಕಿತ್ಸೆ ಕೊಡಿಸುವ ಪರಿಸ್ಥಿತಿ ಬಂದಿದೆ. ಇನ್ನು ಆಸ್ಪತ್ರೆಯಲ್ಲಿ ಇರುವ ಸಿಬ್ಬಂದಿಗಳನ್ನ ಕೇಳಿದ್ರೆ 10 ನಿಮಿಷ ವೇಟ್ ಮಾಡಿ ಇಲ್ಲ ನೀವೇ ನೂಕೊಂಡು ಹೋಗಿ ಎಂದು ಬೇಜವಾಬ್ದಾರಿ ಮಾತುಗಳನ್ನಾಡ್ತಾರೆ ಎಂದರು. ಯಾರು ಇಲ್ದಿದ್ರು ಹೊಡ್ಬರ್ತಾರೆ, ಯಾರಲ್ಲಿದ್ರೆ ಅವ್ರು ಹೊರಟೋಗ್ತಾರೆ, ನಾವು ಆಮೇಲೆ ಮಾಡ್ತೀವಿ, ಹೋಗ್ಲಿಲ್ಲಪ್ಪ ಅವ್ರ ಕಾಯೋದಕ್ಕಂತೇಳಿ ಪಾಪ ಆಟೋ ಡ್ರೈವರ್. ಪ್ರತಿ ಸಾರಿನು ಆಟೋ ಡ್ರೈವರ್ ಬಂದು ಕರ್ಕೊಂಡು ಹೋಗ್ತಾರೆ, ಚೆಕಪ್ ಬರ್ತಾ ಇರ್ತೀವಿ, ಮಾತ್ರ ಊರಾಗ ಕೊಡ್ತಾರೆ, ಚೆಕಪ್ ಮಾಡ್ಸ್ಕೊಂಡು. ಯಾರು ಸಿಬ್ಬಂದಿ ಬಂದು ಪಾಪ ವೀಲ್ಚೇರ್ ತಗೊಂಬಂದು ಕರ್ಕೊಂಡು ಹೋಗಲ್ಲ ನಿಮ್ನ? ನಾವೇ ತಿಂಗ್ಬೇಕು ಯಾವಾಗೂ, ಅವ್ರ ಇಲ್ಲಪ್ಪ ಬೇರೆಯವ್ರು ಇದ್ದಾರೆ ಅವ್ರಿಗು ಅಲ್ಲಿ ಇಟ್ಕೊಂಡು ಹೋಗ್ಬೇಕು, ಅಲ್ಲಿ ಇದ್ದೀವಿ ನಾವು, ಅವ್ರನ್ನ ಕರ್ಕೊಂಡು ಹೋಗಿದ್ದೀವಿ. ನಾವಿರೋದು ಒಂದು 10 ಜನ, 10 ಜನ 10 ಜನ ಅಂತ ನಾವಾಗೇನು ಮಾಡೋದು, ನಾವು ಏನು ಇಡಪ್ಪ ಅಂತ ಹೇಳೋದು, ನಾನು ಕರ್ಕೊಂಡು ಪಾಪ ಆಟೋ ಡ್ರೈವರು ಕರ್ಕೊಂಬಂದು ಕರ್ಕೊಂಡು ಹೋಗೋದು ಪ್ರತಿ ಸರಿನೋ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ರೋಗಿಗಳಿಗೆ ನಿರ್ಲಕ್ಷ್ಯ ವಹಿಸೋದು ಇದೇನು ಮೊದಲೇನಲ್ಲ. ಆರೋಗ್ಯ ಸಚಿವ ಸುಧಾಕರ್ ಅವರ ಕ್ಷೇತ್ರದಲ್ಲಿ ಈ ತರಹ ಘಟನೆಗಳು ನಡೆಯುತ್ತಿರುವುದು ಖಂಡನೀಯ. ದಿನನಿತ್ಯ ಸಾವಿರಾರು ಚಿಕ್ಕಬಳ್ಳಾಪುರ ನಾನಾ ತಾಲೂಕುಗಳಿಂದ ರೋಗಿಗಳು ಬರ್ತಾರೆ, ಆದರೆ ಜಿಲ್ಲಾಸ್ಪತ್ರೆಯಲ್ಲಿ ನಿರ್ಲಕ್ಷ್ಯದ ಧೋರಣೆ ಮಾಡ್ತಾರೆ. ಜಿಲ್ಲಾಸ್ಪತ್ರೆಯ ಆಡಳಿತ ನಿರ್ಲಕ್ಷ್ಯವೋ ಅಥವಾ ಡಿ ನೌಕರರ ನಿರ್ಲಕ್ಷ್ಯವೋ ತಿಳಿಯದು. ಆಸ್ಪತ್ರೆ ಸಿಬ್ಬಂದಿಯನ್ನ ಕೇಳಿದ್ರೆ ಮಾತ್ರ ನೌಕರರ ಕೊರತೆ ಇದೆ, ಹಾಗಾಗಿ ಕೊರತೆಗಳು ಕಾಣ್ತಿವೆ ಎಂದು ಸಬೂಬು ಹೇಳ್ತಾರೆ ಎಂದರು. ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಯಲ್ಲಿ ಇವತ್ತು ಜಿಲ್ಲಾಸ್ಪತ್ರೆ ಕಡೆಯಿಂದ ಆಂಬುಲೆನ್ಸ್ ಅಲ್ಲಿ ಈಗ ಹ್ಯಾಂಡಿಕಾಪ್ನಾಗ್ಲಿ ಆಕ್ಸಿಡೆಂಟ್ ಆಗಿರೋನಾಗ್ಲಿ ಬೇಗ ಎತ್ಕೋ ಬಂದೆ. ಈಗ ಇಲ್ಲಿ ತೊಳ್ಳೋ ಬಂಡಿ ಇದೆಯಲ್ಲ, ಆ ಬಂಡಿನ ಡ್ರೈವರ್ಗಳೇ ಸಹ ಹಿಡಿದು ಎಷ್ಟು ಸಾರಿ ಕಾಲ್ ಮಾಡಿದ್ರು ಡಿ ಗ್ರೂಪ್ ನೌಕರರು ಯಾರು ಬರೋದಿಲ್ಲ. ಆ ತೊಳ್ಳೋ ಗಾಡಿ ಎಲ್ಲೋ ಒಂದು ಕಡೆ ಬಿಟ್ಟೋಗಿರ್ತಾರೆ, ಅದನ್ನ ಎಳ್ಕೊ ಬಂದು ಪುನಃ ಡ್ರೈವರ್ಗಳನ್ನೇ ಪೇಷೆಂಟ್ಗಳನ್ನ ಅದಕ್ಕೆ ಹಾಕ್ಕೊಂಡು ಅವ್ರು ತೊಳ್ಳೋದು ಬರೋಲ್ಲ. ಆ ವೀಲ್ಚೇರ್ನ ಯಾವ ಥರ ಇಟ್ಕೋಬೇಕಂತಿಲ್ಲ, ಅಡ್ಡ ದಿಡ್ಡವಾಗಿ ಎಳ್ಕೊಂಡು ಪಾಪ ಅವ್ರಿಗೆ ಇವ್ರು ತಿಳಿಸ್ಕೊಂಡು ಹೋಗ್ತಾ ಇರ್ತಾರೆ, ತೆಗೆದ್ರೆ ಪಬ್ಲಿಕ್ಸ್ ಎಲ್ಲ ಅವ್ರನ್ನೇ ಬೈತಾರೆ. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಯಲ್ಲಿ ಡಿ ಗ್ರೂಪ್ ನೌಕರರು ಇದಾರೋ ಇಲ್ವೋ ಅಂತ ಗೊತ್ತಾಗ್ತಾ ಇಲ್ಲ. ಅದೇ ಕಾಟಾಚಾರಕ್ಕೆ ಸುಮ್ಮನೆ ವೀಲ್ಚೇರ್ ಒಂದು ಕಡೆ ಬಿದ್ದಿರುತ್ತೆ ಹೆಸರಿಗೆ ಆಚೆನೆ, ಅದು ಒಂದು ಕೆಲವು ಉಪಯೋಗ ಆಗೋವಂಥವು ಇದ್ದಾವೆ, ಕೆಲವು ಅದಕ್ಕೆ ವೀಲ್ಚೇರ್ಗಳು ಚಕ್ರಗಳು ಸಹ ಇರೋದಿಲ್ಲ. ಅದನ್ನು ಅನೇಕ ಸಾರಿ ಈ ಥರ ಬಂದಾಗ ಮತ್ತು ಹ್ಯಾಂಡಿಕ್ಯಾಪ್ ಬರ್ತಾರೆ ಸರ್ ಆಂಬ್ಯುಲೆನ್ಸಲ್ಲಿ, ಅವರು ಅಷ್ಟೇ ಇಲ್ಲಿ ಕೌಂಟ್ರಿಂದ ಪಾಪ ಡ್ರೈವರ್ಗಳೇ ತಳ್ಕೊಂಡು ಹೋಗ್ತಾರೆ. ತೊಳ್ಕೊಂಡು ಹೋದಾಗ ಅವ್ರು ಕೌಂಟ್ರಲ್ಲಿ ಹೋಗಿ ಬುಕ್ ತೊಗೊಂಡು ಎಂಟ್ರಿ ಮಾಡಿಸ್ಕೋಬೇಕಾದ್ರೆ 1 ಅವರ್ ಕಾಯಬೇಕಾಗ್ತದೆ ಪಾಪ ಅವ್ರಿಗೆ. ಈಗ ಪ್ರತ್ಯೇಕ ಕೌಂಟ್ರನ್ನು ಸಹ ಮಾಡಿಲ್ಲ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ. ಇಂಥ ವ್ಯವಸ್ಥೆಯನ್ನೇ ಮಾನ್ಯ ಸಚಿವರು ಇರುವಂಥ ಶಿಕ್ಷಣ ಸಚಿವರಾಗಿರುವಂಥ ಇವತ್ತು ವೈದ್ಯಕೀಯ ಸಚಿವರಾಗಿರೋ ಆರೋಗ್ಯ ಸಚಿವರಾಗಿರುವಂಥ ಜಿಲ್ಲೆಯಲ್ಲೇ ಇಂಥ ವ್ಯವಸ್ಥೆ ಇದ್ದಾಗ ಜಿಲ್ಲೆಯ ಪರಿಸ್ಥಿತಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಈ ರಾಜ್ಯದ ಪರಿಸ್ಥಿತಿ ನಾವು ಇನ್ನೊಂದನ್ನು ನೋಡ್ಕೋಬೇಕು.
ಒಟ್ಟಾರೆ ಆರೋಗ್ಯ ಸಚಿವ ಸುಧಾಕರ್ ರಾಜ್ಯಾದ್ಯಂತ ಇರುವ ಆಸ್ಪತ್ರೆಗಳೆಲ್ಲ ಉನ್ನತ ಮಟ್ಟಕ್ಕೆ ಏರಿಸಿ ಬಡಜನರಿಗೆ ಗುಣಮಟ್ಟದ ಚಿಕಿತ್ಸೆ ಕೈಗೆಟುಕುವಂತೆ ಮಾಡುವ ಕನಸು ಕಂಡಿದ್ದು ತನ್ನ ಕ್ಷೇತ್ರದ ಜಿಲ್ಲಾಸ್ಪತ್ರೆಯಲ್ಲಿ ವೀಲ್ ಚೇರ್ ನೂಕುವ ಡಿ ನೌಕರರ ಸಿಬ್ಬಂದಿಗೆ ಪರದಾಡುವ ಸ್ಥಿತಿ ಎದುರಾಗಿದ್ದು ಇನ್ನಾದರೂ ಆಡಳಿತಾಧಿಕಾರಿಗಳು ಕ್ರಮ ತೆಗೆದುಕೊಳ್ತಾರಾ ಕಾದು ನೋಡಬೇಕಿದೆ. ಎನ್ ಸತೀಶ್, ಅಮುಕ್ ಟಿವಿ, ಚಿಕ್ಕಬಳ್ಳಾಪುರ. ಅಂಗನವಾಡಿ ಕೇಂದ್ರಗಳಲ್ಲಿ ಬಡ ಮಕ್ಕಳು ಪೌಷ್ಟಿಕವಾಗಿ ಬೆಳೆಯಬೇಕೆಂಬ ಉದ್ದೇಶದಿಂದ ಸರ್ಕಾರ ಅಂಗನವಾಡಿ ಕೇಂದ್ರಗಳಿಗೆ ಗುಣಮಟ್ಟ ಆಹಾರ ಧಾನ್ಯಗಳನ್ನು ಕಳುಹಿಸಿದರೆ ಅವುಗಳನ್ನು ಮಕ್ಕಳಿಗೆ ನೀಡದೆ ಅಂಗನವಾಡಿ ಕಾರ್ಯಕರ್ತೆಯೋರ್ವರು ಮಾರಾಟ ಮಾಡಿಕೊಂಡಿರುವ ಘಟನೆ ಬೆಳಕಿಗೆ ಬಂದಿದೆ. ಅದು ಎಲ್ಲಿ ಅಂತೀರಾ? ನೀವೇ ನೋಡಿ. ಚಿಂತಾಮಣಿ ನಗರದ ಎನ್ಎನ್ಟಿ ಕಾಲೋನಿಯಲ್ಲಿರುವ ಅಂಗನವಾಡಿಗೆ ಪ್ರತಿ ತಿಂಗಳು ಕ್ವಿಂಟಾಲು ಗಟ್ಟಲೆ ಆಹಾರದ ದವಸ ಧಾನ್ಯಗಳು ಸರ್ಕಾರ ರವಾನೆ ಮಾಡುತ್ತಿದೆ. ಆದರೆ ಎಲ್ಲಿ ಕಾರ್ಯನಿರ್ವಹಿಸುವ ಕಾರ್ಯಕರ್ತೆ ಆಹಾರ ಧಾನ್ಯಗಳನ್ನು ಮಾರಾಟ ಮಾಡಿಕೊಂಡಿದ್ದು ಸ್ಥಳೀಯರ ಕೈಗೆ ಸಿಕ್ಕಿಬಿದ್ದಿದ್ದಾಳೆ. ಗರ್ಭಿಣಿಯರು, ಅಪೌಷ್ಟಿಕ ಮಕ್ಕಳು ಹಾಗೂ ಅಂಗನವಾಡಿ ಮಕ್ಕಳು ಸೇರಿ 110 ಸಂಖ್ಯೆಯ ಫಲಾನುಭವಿಗಳಿಗೆ ಸೇರಬೇಕಾದ ಆಹಾರ ಧಾನ್ಯಗಳನ್ನು ಮಾರಾಟ ಮಾಡಿಕೊಳ್ಳುತ್ತಿದ್ದಾರೆಂದು ಸ್ಥಳೀಯರು ಅಂಗನವಾಡಿ ಕಾರ್ಯಕರ್ತೆಯ ಮೇಲೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಕೇಂದ್ರಕ್ಕೆ ಬರುವಂತಹ ಕಡಲೆಕಾಳು 10 ಕಿಲೋಗೆ ಕೇವಲ 4 ಕೆಜಿ, ಹೆಸರುಕಾಳು 9 ಕಿಲೋಗೆ ಕೇವಲ 4 ಕೆಜಿ, ಹೆಸರುಬೇಳೆ 9 ಕೆಜಿಗೆ ಕೇವಲ 3 ಕೆಜಿ, ಶೇಂಗಾ ಬೀಜ 22 ಕೆಜಿಗೆ 4 ಪ್ಯಾಕೆಟ್, 129 ಕೆಜಿಗೆ ಬೆಲ್ಲಕ್ಕೆ 60 ಕೆಜಿ, 10 ಕೆಜಿ ಎಣ್ಣೆಗೆ 2 ಪ್ಯಾಕೆಟ್, ಪುಷ್ಟಿ 275 ಕೆಜಿಗೆ 50 ಪ್ಯಾಕ್, ತೊಗರಿಬೇಳೆ 29ಕ್ಕೆ 5 ಕೆಜಿಗಳಷ್ಟು ಇಳಿಸಿಕೊಂಡು ಉಳಿದಿದ್ದು ಹಾಗೆಯೇ ವಾಹನದಲ್ಲಿ ವಾಪಸ್ಸು ಕಳುಹಿಸಿ ಮಾರಾಟ ಮಾಡುತ್ತಿದ್ದು ಇದಿಷ್ಟೇ ಅಲ್ಲದೆ ಹಾಲಿನ ಪುಡಿ 39 ಪ್ಯಾಕೆಟ್, ಕೆಂಪು ಮೆಣಸಿನಕಾಯಿ 3 ಕೆಜಿ, 243 ಕೆಜಿ ಅಕ್ಕಿ ಸೇರಿದಂತೆ ಇತರೆ ಕೆಲ ಸಾಮಗ್ರಿಗಳು ಸಹ ಅಂಗನವಾಡಿ ಕೇಂದ್ರದಲ್ಲಿ ಇಳಿಸದೆಯೇ ವಾಪಸ್ಸು ಕಳುಹಿಸಿದ್ದಾರೆ. ಜೊತೆಗೆ ಸುಮಾರು 2 ವರ್ಷಗಳಿಂದಲೂ ಮೊಟ್ಟೆಗಳನ್ನು ಸಹ ವಿತರಣೆ ಮಾಡಿಲ್ವೆಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು. ಇಷ್ಟೆಲ್ಲ ಸಾಮಗ್ರಿಗಳನ್ನು ಕದಿಯುತ್ತಿದ್ದ ಅಂಗನವಾಡಿ ಕಾರ್ಯಕರ್ತೆಯ ವಿಚಾರ ಸಿಡಿಪಿಒ ಮಹೇಂದ್ರ ಅವರ ಗಮನಕ್ಕೆ ಬಂದ ತಕ್ಷಣ ಕೇಂದ್ರಕ್ಕೆ ಭೇಟಿ ನೀಡಿ ಕೇಂದ್ರ ಪರಿಶೀಲನೆ ನಡೆಸಿದ್ದಾರೆ. ಪರಿಶೀಲನೆ ವೇಳೆಯಲ್ಲಿ ಸರ್ಕಾರದಿಂದ ಕೊಟ್ಟಿರುವ ಲಾಗ್ ಪುಸ್ತಕಗಳು ಯಾವುದನ್ನು ಬರೆಯದೆ ಮೇಂಟೈನ್ ಮಾಡಿಲ್ಲ ಎಂದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಸಿಡಿಪಿಒ ಮತ್ತು ಸೂಪರ್ವೈಸರ್ ಇಬ್ಬರು ಅಂಗನವಾಡಿ ಕಾರ್ಯಕರ್ತೆಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳುತ್ತಿದ್ರು. ತನಗೇನು ಸಂಬಂಧವಿಲ್ಲದ ರೀತಿಯಲ್ಲಿ ಕಕ್ಕಾಬಿಕ್ಕಿಯಾಗಿ ನೋಡುತ್ತಿದ್ದರಷ್ಟೆ. ಇಷ್ಟೆಲ್ಲ ವಿದ್ಯಮಾನಗಳ ಮಧ್ಯೆ ಸಿಡಿಪಿಒ ಮಹೇಂದ್ರ ಕುಮಾರ್ ಈ ಕೂಡಲೇ ಮೇಲಾಧಿಕಾರಿಗಳಿಗೆ ಗಮನ ತರುವುದಾಗಿ, ಈಗಾಗಲೇ ಪತ್ರ ಬರೆಯುತ್ತೇನೆ, ಆ ನಂತರ ಕ್ರಮ ಕೈಗೊಳ್ಳಲು ಸೂಚಿಸುವುದಾಗಿ ತಿಳಿಸಿದ್ದಾರೆ. ಟೀಚರ್ನ ನಮಗೆ ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ. ಅವರೇ ಇದ್ರೆ ಮೇಲಾಧಿಕಾರಿಗಳ ಗಮನಕ್ಕೆ ತಕ್ಷಣ ತಂದು ಅದನ್ನ ನಿಮ್ಗೇನು ಕೇಳ್ತಾ ಇದ್ರಲ್ಲ ಅದ್ರ ವ್ಯವಸ್ಥೆ. ಸರ್, ನಿಮ್ಗೆ ಇಷ್ಟೆಲ್ಲ ಗೊತ್ತಿದ್ದು ಮತ್ತೆ ಅವ್ರ ಪರವಾಗಿ ನೀವು ಮಾತಾಡ್ತೀರ? ಅವ್ರ ಪರ ಯಾವತ್ತು ಅವ್ರ ಪರ ಆಗ್ಲಿ ನಿಮ್ �ಪರ ಅಂತಲ್ಲ, ಏನ್ ವಾಸ್ತವ್ಯ ಅದ್ರ ಪರ? ಈಗ ವಾಸ್ತವ್ಯ ನೋಡಿದಿರಲ್ಲ ಸರ್, ಕಣ್ ಮುಂದೆನೆ ಇದೆಯಲ್ಲ ಸರ್, ಇಷ್ಟು ನೋಡಿನೋ ಮತ್ತೆ ಅವ್ರಿಗೆ ಹೇಳ್ತೀರಂದ್ರೆ ಹಿಂಗೆ ಅಲ್ಲ ಅಲ್ಲ, ಅದನ್ನ ಯಾಕೆಂದ್ರೆ ನಾನು ಎಕ್ಸ್ಚೇಂಜ್ ಇಲ್ಲಿಂದ ಬೇರೆ ಅಂಗನವಾಡಿಗೆ ಬೇರೆ ಅಂಗನವಾಡಿಯಿಂದ ಇಲ್ಲಿಗೆ ಎಕ್ಸ್ಚೇಂಜ್ ಮಾಡ್ಬೋದಲ್ಲ, ತಮ್ಮ ಕೈಯಲ್ಲಿ ಇದೆಯಲ್ಲ ಸರ್. ಇನ್ನು ಮಕ್ಕಳ ಆಹಾರವನ್ನು ಕದಿಯುತ್ತಿರುವ ಅಂಗನವಾಡಿ ಕಾರ್ಯಕರ್ತೆಯನ್ನು ಕೂಡಲೇ ಕೆಲಸದಿಂದ ವಜಾ ಮಾಡಬೇಕು ಮತ್ತು ಆಹಾರ ಸರಬರಾಜು ಮಾಡುವ ಗುತ್ತಿಗೆದಾರರ ಪರವಾನಗಿಯನ್ನು ರದ್ದು ಮಾಡಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಶಾಸಕರು ಆಯ್ಕೆಯಾದರೂ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡುತ್ತಿಲ್ಲ. ಕೊಟ್ಟ ಕುದುರೆ ಏರಿದವನು ವೀರನೂ ಅಲ್ಲ ಶೂರನೂ ಅಲ್ಲವೆಂದು ಪರೋಕ್ಷವಾಗಿ ಸವದಿ ಹಾಗೂ ಶಾಸಕ ಕುಮಟಳ್ಳಿ ವಿರುದ್ಧ ಮಾಜಿ ಶಾಸಕ ವಿಜಯಾನಂದ ಕಾಶಪ್ಪನವರು ಹರಿಹಾಯ್ದರು. ಅಥಣಿ ತಾಲೂಕಿನ ಹಲ್ಯಾಳ ಗ್ರಾಮದ ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಮಾಧ್ಯಮ ಜೊತೆ ಮಾತನಾಡುತ್ತಾ, ಅಥಣಿ ತಾಲೂಕಿನಲ್ಲಿ ಪಂಚಮಸಾಲಿ ಸಮಾಜ ಪ್ರಬಲವಾಗಿದ್ದರಿಂದ ಅಂದು ಕಾಂಗ್ರೆಸ್ ಪಕ್ಷ ಮಹೇಶ್ ಕುಮಟಳ್ಳಿ ಅವರನ್ನ ಅಭ್ಯರ್ಥಿಯಾಗಿ ಗೆಲ್ಲಿಸಲಾಗಿತ್ತು. ಆದರೆ ಪಕ್ಷ ನಿಷ್ಠೆ ತೋರದೆ ಪಕ್ಷ ಬಿಟ್ಟು ಹೋದರು. ಹೀಗಾಗಿ ಹಿಡ್ಕೊಂಡ ಬಂದ ನಾಯಿ ಯಾವತ್ತೂ ಬೇಟೆಯಾಡಲ್ಲ.
ಕೊಟ್ಟ ಕುದುರೆ ಏರಿದವನು ವೀರನೂ ಅಲ್ಲ ಶೂರನೂ ಅಲ್ಲವೆಂದು ಪರೋಕ್ಷವಾಗಿ ಕುಮಟಳ್ಳಿ ಅವರಿಗೆ ಟಾಂಗ್ ನೀಡಿದರು. ಸದ್ಯ ಅಥಣಿಯಲ್ಲಿ ಪಂಚಮಸಾಲಿ ಸಮಾಜ ಓರ್ವ ಯುವಕ ಕಾಂಗ್ರೆಸ್ ಪಕ್ಷದಿಂದ ಗುರುತಿಸಿಕೊಂಡು ಸಮಾಜ ಪರ ಕಾರ್ಯಗಳಿಂದ ಹೆಸರುವಾಸಿಯಾಗಿದ್ದಾರೆ. ಅವರಿಗೆ ಒಳ್ಳೆಯ ಭವಿಷ್ಯವಿದೆ ಎಂದು ಹೇಳುತ್ತಾ ಅಥಣಿ ಬಿಜೆಪಿ ಭದ್ರಕೋಟೆಗೆ ಕಾಂಗ್ರೆಸ್ ಪಕ್ಷದ ಮೂಲಕ ಪಂಚಮಸಾಲಿ ಸಮಾಜ ಅಸ್ತ್ರ ಬಿಡಲು ತಯಾರಾಗಿದ್ದೇನೆ ಎಂದು ಪರೋಕ್ಷವಾಗಿ ವಿಜಯಾನಂದ ಕಾಶಪ್ಪನವರು ಹೇಳಿದರು. ಈ ಮತಕ್ಷೇತ್ರದ ಜನತೆಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ, ಇಲ್ಲಿ ಯಾರ್ಯಾರಿಗೆ ಅಧಿಕಾರ ಕೊಟ್ಕೊಂಡು ಬಂದರು ಯಾರೂ ಕೂಡ ಈ ಮತಕ್ಷೇತ್ರಕ್ಕೆ ಏನು ಸೇವೆಯನ್ನು ಸಲ್ಲಿಸಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಯಾಕಂದರೆ ಹಿಂದಿನ ಸರ್ಕಾರದಲ್ಲಿ ಭಾಳಷ್ಟು ಜನ ಅಧಿಕಾರವನ್ನು ಪಡೆದ್ರು, ಮಂತ್ರಿ ಆದರು, ಮುಖ್ಯ ಉಪಮುಖ್ಯಮಂತ್ರಿಗಳಾದರು, ಆದರೆ ಈ ಕ್ಷೇತ್ರಕ್ಕೆ ಏನು ಮಾಡಿದ್ರು ಅನ್ನೋದು ಪ್ರಶ್ನೆ ಬರ್ತಾ ಇದೆ. ಆ ಕಾರಣಕ್ಕೆ ಇಲ್ಲಿ ಒಬ್ಬರಿಗೆ ನಮ್ಮ ಪಕ್ಷದಲ್ಲೇ ಟಿಕೆಟನ್ನು ಕೊಟ್ಟು ನಾವೇ ಅವ್ರು ಕರ್ಕೊಂಡು ಬಂದು ಇಲ್ಲಿ ಗೆಲ್ಲಿಸುವಂಥ ಕೆಲಸ ಮಾಡಿದ್ವಿ. ಅವರು ಕೂಡ ಪಕ್ಷವನ್ನು ತೊರೆದ್ರು. ಇವತ್ತು ಅದಕ್ಕೆ ಅವ್ರಿಗೆ ಅಂಥವ್ರಿಗೆ ಯಾರ್ಯಾರು ಈ ಮತಕ್ಷೇತ್ರದ ಜನತೆಗೆ ಇವತ್ತು ನೋವನ್ನು, ಅವರ ರೈತರ ನೋವನ್ನು, ಇಲ್ಲಿ ಬಡವರ ನೋವನ್ನು, ಕಷ್ಟವನ್ನು ನೋಡದೇ ಇರೋಂಥವ್ರಿಗೆ ಈ ತಕ್ಕ ಪಾಠವನ್ನು ಕಲಿಸಬೇಕಾಗಿದೆ. ಇದೇ ಮತಕ್ಷೇತ್ರದವರು ಇವತ್ತು ಸೇವೆಯನ್ನು ಸಲ್ಲಿಸೋದಕ್ಕೆ ಮುಂದೆ ಬರ್ತಾ ಇದ್ದಾರೆ ಅನೇಕ ಯುವಕರು. ಇವತ್ತು ಉದಾಹರಣೆಗೆ ದರ್ಯಪ್ಪ ಟಕ್ಕಣ್ಣವರು ಇವತ್ತು ಒಬ್ಬ ಯುವಕ ಇವತ್ತು ಮುಂದೆ ಬರ್ತಾ ಇದ್ದಾರೆ. ಇಷ್ಟೊಂದು ಅವರ ಜನ್ಮದಿನದ ಅಂಗವಾಗಿ ಇಷ್ಟೊಂದು ಜನಸಂಖ್ಯೆಯನ್ನು ಇವತ್ತು ಸೇರಿಸಿದ್ ನೋಡಿದರೆ ಅವನಿಗೆಲ್ಲೋ ಭವಿಷ್ಯ ಇದೆ ಅನ್ನೋದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಆದ ಕಾರಣ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ, ಇವತ್ತು ಹಿಡ್ಕೊಂಬಂದ ನಾಯಿ ಯಾವತ್ತು ಬ್ಯಾಟಿ ಆಡಲ್ಲ. ಮತ್ತು ಕೊಟ್ಟ ಕುದುರೆಯನ್ನು ಏರಿದವನು ಅವನು ಧೀರನೂ ಅಲ್ಲ, ಸೂರನೂ ಅಲ್ಲ. ಆ ಒಂದು ಕಾರಣಕ್ಕೆ ಇವತ್ತು ದರ್ಯಪ್ಪ ಟಕ್ಕರ್ ಅವ್ರ ಮೇಲೆ ನನಗೆ ವಿಶ್ವಾಸ ಇದೆ. ಇಷ್ಟೊಂದು ಜನಸಂಖ್ಯೆ ನಂಬಿ ಅವ್ರನ್ನ ಬಂದಿದ್ದಾರೆ. ಖಂಡಿತವಾಗಿ ಬರೋ ದಿನಗಳಲ್ಲಿ ಅವರು ಒಬ್ಬ ರಾಜಕೀಯ ನಾಯಕರಾಗಿ ಈ ಕ್ಷೇತ್ರದಲ್ಲಿ ಶಾಸಕರಾಗಕ್ಕೆ ಯೋಗ್ಯ ಇದ್ದಾರೆ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛಪಡ್ತೇನೆ. ಯುಎ ಮಾಕಾಣಿ, ಅಮುಕ್ ಟಿವಿ, ಅಥಣಿ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅಮುಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.